ಶರಣ ಬಸವ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ರಾಜ್ಯಪಾಲರಿಂದ ಅನುಮತಿ ಕಲ್ಯಾಣ ಕರ್ನಾಟಕದ ಪ್ರಥಮ ಖಾಸಗಿ ವಿಶ್ವವಿದ್ಯಾಲಯ ಎಂಬ ಖ್ಯಾತಿ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅಗಲಿಕೆ ಹಿನ್ನೆಲೆ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಸಚಿವ ಪ್ರಮೋದ್ ಮಧುರಾಜ್ ಶತಾಯುಷಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ವಿದ್ಯಾಧರ ಗುರುಜಿ ನಿಧನ ಅಗಲಿದ ಹಿರಿಯ ಜೀವಕ್ಕೆ ಗಣ್ಯ ಮಹನೀಯರಿಂದ ತೀವ್ರ ಸಂತಾಪ ಮೊನ್ನೆ ಅಗಲಿದ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಜಿಲ್ಲಾ ರಾಜಪೂತ್ ಸಮಾಜ ಹಾಗೂ ಮಹಿಳಾ ಮಂಡಳಿಯಿಂದ ಭಾವಪೂರ್ಣ ನಮನ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಜಿನಿಯರ್ಗಳ ಸಂಘದಿಂದ ಶ್ರದ್ಧಾಂಜಲಿ ಸಭೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರಂ ಸಿಂಗ್ ಅವರಿಗೆ ಭಾವುಕರ ನಮನ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಪರಿಶಿಷ್ಟ ಜಾತಿ ಸಮುದಾಯದ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ 2018 ರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜೇಶ್ ಎನ್ ಮುಗಳೆ ಒತ್ತಾಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮರ್ಖೆಡ್ಕರ್ ಕಲ್ಯಾಣ ಕರ್ನಾಟಕದ ಪ್ರಥಮ ಖಾಸಗಿ ವಿಶ್ವವಿದ್ಯಾಲಯ ಶರಣ ಬಸವ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ರಾಜ್ಯಪಾಲರಿಂದ ಅನುಮತಿ ದೊರಕಿದೆ ಶ್ರಾವಣ ಮಾಸದ ಪವಿತ್ರ ತಿಂಗಳಿನ ಜುಲೈ 29 ಅಂದರೆ ಶನಿವಾರ ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ಅವಿಸ್ಮರಣೀಯ ದಿನ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು ಈ ಭಾಗದ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಅದು ಶರಣ ಬಸವ ವಿಶ್ವವಿದ್ಯಾಲಯ ಇದು ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಖಾಸಗಿ ವಿಶ್ವವಿದ್ಯಾಲಯವಾಗಿದೆ ಈ ಭಾಗದ ಚರಿತ್ರೆಯಲ್ಲಿ ಇದೊಂದು ಐತಿಹಾಸಿಕ ದಾಖಲೆ ಎನಿಸಿಕೊಂಡಿದೆ ಅಧ್ಯಯನ ಅಧ್ಯಾಪನ ಮತ್ತು ಸಂಶೋಧನೆಗಳನ್ನೇ ಮೂಲ ಗುರಿಯನ್ನಾಗಿಸಿಕೊಂಡಿರುವ ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸುಮಾರು 10 ವಿಭಾಗಗಳನ್ನು ತೆರೆಯಲಾಗುತ್ತಿದೆ ಅವುಗಳಲ್ಲಿ ಇಂಜಿನಿಯರಿಂಗ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸಾಮಾಜಿಕ ವಿಜ್ಞಾನ ಮೂಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ ಎಜುಕೇಶನ್ ಟೆಕ್ನಾಲಜಿ ಭಾಷಾ ವಿಜ್ಞಾನ ಚಿತ್ರಕಲಾ ವಿಭಾಗ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಹಾಗೂ ಆರೋಗ್ಯ ವಿಜ್ಞಾನ ವಿಭಾಗ ಪಿಎಚ್ಡಿ ಮತ್ತು ಡಿಲಿಟ್ ಅಧ್ಯಯನಕ್ಕೂ ಹೆಚ್ಚು ಅವಕಾಶ ಕಲ್ಪಿಸಿಕೊಡಲಾಗಿದೆ ಈ 10 ವಿಭಾಗಗಳಲ್ಲಿ ಪ್ರಾರಂಭದಲ್ಲಿ ಸುಮಾರು 3000 ವಿದ್ಯಾರ್ಥಿಗಳು ಪ್ರವೇಶ ಪಡೆದರೆ 5 ವರ್ಷಗಳ ಅವಧಿಯಲ್ಲಿ ಸುಮಾರು 15000 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಾರೆ ಎಂದು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಶರಣ ಬಸವೇಶ್ವರ ಮಹಾಸಂಸ್ಥಾನದ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣ ಬಸವಪ್ಪ ಅಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅನ್ನದಾಸೋಹದೊಂದಿಗೆ ಜ್ಞಾನದಾಸೋಹವನ್ನು ನಿರಂತರ ನಡೆಸಿಕೊಂಡು ಬರುತ್ತಿರುವ ಹೆಗ್ಗಳಿಕೆ ಈ ಸಂಸ್ಥಾನ ಕ್ರಿಸ್ತಶಕ 1903ರಲ್ಲಿ ಲಿಂಗೈಕ್ಯರ ಪೂಜ್ಯ ಶರಣ ಲಿಂಗಬಸಪ್ಪ ಅಪ್ಪ ಅವರಿಂದ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಗೆ ಹುಟ್ಟು ಹಾಕಿದರು ಈ ಭಾಗದ ಹಿಂದುಳಿಕೆ ಅಣೆಪಟ್ಟಿಯನ್ನು ಅಳಿಸಿ ಹಾಕಿದರು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಶಿಕ್ಷಣ ಸಂಸ್ಥೆಯಾಗಿರುವ ಈ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದೆ 7ನೇ ಪೀಠಾಧಿಪತಿಗಳಾಗಿರುವ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅವರು 1934ರಲ್ಲಿ ಪ್ರಥಮ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ತೆರೆದು ಮುಖಾಂತರ ಸ್ತ್ರೀ ಸಬಲೀಕರಣಕ್ಕೆ ಭದ್ರ ಬುನಾದಿ ಹಾಕಿದರು ಅವರ ತರಬಾಯ ನಾನು ಈ ಭಾಗದ ಮಕ್ಕಳ ಅವಶ್ಯಕತೆ ಬೇಕಾದ ಶಿಕ್ಷಣವನ್ನು ಪಡೆಯಲು ಅವಕಾಶ ಕೊಟ್ಟಿದ್ದೇನೆ ನಮ್ಮ ವಿದ್ಯಾವರ್ಧಕ ಸಂಘದಲ್ಲಿ 4 ಇಂಜಿನಿಯರಿಂಗ್ ಕಾಲೇಜುಗಳು ಅದರಲ್ಲಿ ಒಂದು ಪ್ರತ್ಯೇಕ ಮಹಿಳೆಯರಿಗಾಗಿ 25 ಸ್ನಾತಕೋತ್ತರ ವಿಭಾಗಗಳಲ್ಲಿ 14 ಎಂ ಟೆಕ್ಗಳು 5 ಎಂ ಬಿ ಎ 4 ಎಂ ಸಿ ಎ ಮತ್ತು ಎಂ ಟಿ ಎ ಎಂ ಬಿ ಎ ಎಂ ಎ ಪತ್ರಿಕೋದ್ಯಮ ಎಂ ಎ ಚಿತ್ರಕಲಾ ಹೀಗೆ ಅನೇಕ ವಿಭಾಗಗಳು ತೆರೆದುಕೊಂಡಂತೆ ಈಗ ಶರಣ ಬಸವೇಶ್ವರ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮುಖಾಂತರ ಈ ನಾಡ ಮಕ್ಕಳಿಗಾಗಿ ಉನ್ನತ ಶಿಕ್ಷಣ ಪಡೆಯಲು ಅವಕಾಶ ದೊರೆಯದಂತಾಗಿದೆ ಇದು ಈ ಭಾಗದಲ್ಲಿ ಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಖಾಸಗಿ ವಿಶ್ವವಿದ್ಯಾಲಯವಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಇದು ಈ ಎಲ್ಲ ವಿಭಾಗಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ವಿಶೇಷ ಅವಕಾಶ ಕಲ್ಪಿಸಲಾಗಿದ್ದು ಪ್ರತಿ ವಿಭಾಗದಲ್ಲಿ ಅವರಿಗಾಗಿ ಪ್ರತ್ಯೇಕ ಕೋರ್ಸ್ಗಳನ್ನು ನಡೆಸಲಾಗುವುದು ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರು ಹೆಣ್ಣು ಮಕ್ಕಳಿಗಾಗಿ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿದರೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಹೆಣ್ಣು ಮಕ್ಕಳಿಗಾಗಿ ಉನ್ನತ ಶಿಕ್ಷಣ ಪಡೆಯಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗಿದೆ
ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಅಗಲಿಕೆ ಹಿನ್ನೆಲೆಯಲ್ಲಿ ಸಚಿವ ಪ್ರಮೋದ್ ಮದ್ವರಾಜ್ ಅವರು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ। ಮೀನುಗಾರಿಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ರಾಜ್ಯ ಸಚಿವರಾಗಿರುವ ಪ್ರಮೋದ್ ಮದ್ವರಾಜ್ ಅವರು ಇಂದು ಕಲಬುರಗಿ ನಗರಕ್ಕೆ ಭೇಟಿ ನೀಡಿ ನಗರದ ಎನ್ವಿ ಬಡಾವಣೆಯಲ್ಲಿರುವ ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರಂ ಸಿಂಗ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು। ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರು ಅಜಾತ ಶತ್ರುವೆಂದೇ ಖ್ಯಾತಿ ಪಡೆದಿದ್ದು ಜನಾನುರಾಗಿಯಾಗಿದ್ದರು। ಪಾಂಡವರ ಕಾಲದ ಧರ್ಮರಾಯ ಎಂದರೆ ತಪ್ಪಾಗದು। ರಾಜಕೀಯ ಜೀವನದ ಉತ್ತುಂಗ ಶಿಖರಕ್ಕೇರಿದ ಅವರು ತಮ್ಮ ತಾಯಿ ಮನೋರಮಾ ಮಧ್ವರಾಜ್ ಅವರೊಂದಿಗೆ ರಾಜಕೀಯ ವೃತ್ತಿ ಜೀವನವನ್ನ ಮಾಡಿದ್ದರು ಎಂದು ಸಚಿವ ಪ್ರಮೋದ್ ಮಧ್ವರಾಜ್ ನೆನಪಿಸಿಕೊಂಡರು। ಸುಮಾರು 5 ದಶಕಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಉದ್ಯೋಗಗಳಲ್ಲಿ ರಾಜ್ಯದ ಜನತೆಯ ಸೇವೆ ಮಾಡಿರತಕ್ಕಂತ ಸನ್ಮಾನ್ಯ ಧರಂ ಸಿಂಗ್ ಸಾಹೇಬ್ರ ದೈವಾತೀನತೆ ಆದಂತ ಸಂದರ್ಭದಲ್ಲಿ ನನಗೆ ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಆಗಲಿಲ್ಲ। ಅದುದರಿಂದ ಇವತ್ತು ನನಗೆ ಅವಕಾಶ ಸಿಕ್ತು ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ। ನಮ್ಮ ತಾಯಿ ಮನೋರಮಾ ಮಧುರಾಜ್ ಮತ್ತು ಧರಂ ಸಿಂಗ್ ಸಾಹೇಬ್ರು ಬಹಳ ವರ್ಷ ಬೇರೆ ಬೇರೆ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿರತಕ್ಕಂತವರು। ಒಂದು ಅರ್ಥದಲ್ಲಿ ಪಾಂಡವರ ಕಾಲದ ಧರ್ಮರಾಯ ಇದ್ದಂತೆ ಧರಂ ಸಿಂಗ್ ಸಾಹೇಬ್ರು ಅಂತ ನಾವು ಇಡೀ ರಾಜ್ಯದ ಜನ ಒಪ್ಪಿಕೊಳ್ಳುವಂಥದ್ದು। ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಪ್ರಾರ್ಥನೆ ಮಾಡಿ ಅವರ ಕುಟುಂಬಕ್ಕೆ ಅವರ ಅಗಲುವಿಕೆಯ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ದೇವರು ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿ। ಧರಂ ಸಿಂಗ್ ಅವರ ಪತ್ನಿ ಪ್ರಭಾವತಿ ಪುತ್ರರು ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ವಿಜಯ್ ಸಿಂಗ್ ಮತ್ತು ಕುಟುಂಬದ ಇತರ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು। ಶತಾಯುಷಿ ಹಾಗೂ ಸ್ವತಂತ್ರ ಹೋರಾಟಗಾರ ವಿದ್ಯಾಧರ್ ಗುರುಜಿ ಅವರ ನಿಧನಕ್ಕೆ ಹಿರಿಯ ಗಣ್ಯರು ಸಂತಾಪ ಸೂಚಿಸಿದ್ದಾರೆ। ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಹಾಗೂ ಮಾಜಿ ಶಾಸಕರಾಗಿದ್ದ ವಿದ್ಯಾಧರ್ ಗುರುಜಿ ಅವರು ಶನಿವಾರ ರಾತ್ರಿ 9:15 ಸುಮಾರಿಗೆ ಕಲಬುರಗಿ ನಗರದ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ। ಅವರಿಗೆ 105 ವರ್ಷ ವಯಸ್ಸಾಗಿತ್ತು। ಇವರು ಪತ್ನಿ ಸವಿತಾದೇವಿ ಪುತ್ರರಾದ ಅಶೋಕ್ ಗುರುಜಿ ಅರವಿಂದ್ ಗುರುಜಿ ಅನಿಲ್ ಗುರುಜಿ ಮತ್ತು ಪುತ್ರಿ ಅರ್ಚನಾ ಗುರುಜಿ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ। ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಗುರುಜಿ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಮಹಾತ್ಮ ಗಾಂಧೀಜಿ ಅವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು। ಮೊನ್ನೆಯಷ್ಟೇ ಅವರು ಹೃದಯಾಘಾತಕ್ಕೆ ಒಳಗಾಗಿ ಕಲಬುರಗಿ ನಗರದ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದರು, ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಶನಿವಾರ ರಾತ್ರಿ ಇಹಲೋಕವನ್ನ ತ್ಯಜಿಸಿದ್ದಾರೆ। ಜಯದೇವ ಆಸ್ಪತ್ರೆಯಿಂದ ರಾತ್ರಿಯೇ ಅವರ ಪಾರ್ಥಿವ ಶರೀರವನ್ನು ತಂದು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು। ಇಂದು ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಎಂಆರ್ ಮೆಡಿಕಲ್ ಕಾಲೇಜಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಅವರ ಅಂತಿಮ ಆಸೆಯಂತೆಯೇ ದೇಹದಾನವನ್ನ ಮಾಡಲಾಗುವುದು ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ।
ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೈಜನಾಥ್ ಪಾಟೀಲ್ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಧರ್ಮವೀರ್ ಗಂಪ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ರಾಜಪೂತ್ ಸಮಾಜ ಹಾಗೂ ಮಹಿಳಾ ಮಂಡಳ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ ಕಲಬುರಗಿ ನಗರದ ಶಹಾಬಜಾರ್ ಕಟಗರ್ಪುರದಲ್ಲಿರುವ ಅನಂತ ಶೇನ ಮಂದಿರದಲ್ಲಿ ರಾಜಪೂತ್ ಸಮಾಜ ಹಾಗೂ ಮಹಿಳಾ ಮಂಡಳಿಯ ವತಿಯಿಂದ ಮೊನ್ನೆ ಅಗಲಿದ ಮಾಜಿ ಮುಖ್ಯಮಂತ್ರಿ ರಾಜಪೂತ್ ಸಮಾಜದ ಎನ್ ಧರಂ ಸಿಂಗ್ ರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಉಪಮಹಾಪೌರರಾದ ಪ್ರಮೋದ್ ತಿವಾರಿ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ರಾಜಪೂತ್ ಸಮಾಜದ ದೇವಿ ಸಿಂಗ್ ಮಹಿಳಾ ಮಂಡಳಿಯ ಲಕ್ಷ್ಮೀದೇವಿ ಅನಿತಾ ಸಿಂಗ್ ಸುಜಿತ್ ಮಿಶ್ರಾ ಮದನ್ ತಿವಾರಿ ನರಸಿಂಗ್ ಚೌಹಾಣ್ ರಾಜೂ ಶುಕ್ಲಾ ರಾಜೇಶ್ ಪಾಂಡೆ ರಮೇಶ್ ಮಿಶ್ರಾ ನಂದು ತಿವಾರಿ ಪ್ರವೀಣ್ ತಿವಾರಿ ಮೋಹನ್ ಸಿಂಗ್ ಭೇರ್ಜಿ ಜೈಸಿಂಗ್ ಠಾಕೂರ್ ನವೀನ್ ಅವಸ್ತಿ ಸೇರಿದಂತೆ ಸಮಾಜದ ಗಣ್ಯರು ಮಹಿಳೆಯರು ಸೇರಿದಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಧರಂ ಸಿಂಗ್ ಸಾಹೇಬರು ನಿಧನರಾದ ಪ್ರಯುಕ್ತ ರಾಜಪೂತ್ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಮದನ್ ತಿವಾರಿ ಹಾಗೂ ನರಸಿಂಹನ್ ಚೌಹಾಣ್ ಇವರ ಅಧ್ಯಕ್ಷತೆಯಲ್ಲಿ ಶ್ರೀಮಾನ್ ಧರಂ ಸಿಂಗ್ ಸಾಹೇಬರ ಆತ್ಮಕ್ಕೆ ಶಾಂತಿ ಕೋರಲು ಶ್ರದ್ಧಾಂಜಲಿ ಅರ್ಪಿಸಲು ಸಭೆಯನ್ನು ಕೋರಲಾಗಿದ್ದು ಅದೇ ರೀತಿ ಮಹಿಳಾ ಮಂಡಲದ ಅಧ್ಯಕ್ಷೆಯಾದ ಶ್ರೀಮತಿ ಪ್ರಭಾವತಿ ಹಾಗೂ ಇತರೆ ಪದಾಧಿಕಾರಿಗಳು ಸಹ ಶಾಂತಿ ಸಭೆಗೆ ಬಂದು ಹಾಜರಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿರುತ್ತಾರೆ ಸಾಹೇಬರ ನಿರ್ಗಮನದಿಂದ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಹಾನಿಯಾದಂತಾಗಿದೆ ಅದರಲ್ಲಿ ಸ್ಪೆಷಲಾಗಿ ನಮ್ಮ ಸಮಾಜಕ್ಕೆ ಒಂದು ದಾರಿದೀಪ ಇದ್ದ ಸಾಹೇಬರ ಅಗಲಿಕೆಯಿಂದ ಎಲ್ಲರ ಮನಸ್ಸು ಕರಗಿ ಹೋಗಿದೆ ಅದೇ ರೀತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಮಾಜದ ವತಿಯಿಂದ ವಿನಂತಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಧರಂ ಸಿಂಗ್ ಸಾಹೇಬರ ವಿಧಿವಶದಿಂದ ಜಿಲ್ಲಾ ರಾಜಪೂತ್ ಸಮಾಜ ಗುಲ್ಬರ್ಗ ಹಾಗೂ ಮಹಿಳಾ ರಾಜಪೂತ್ ಸಮಾಜ ಇವರ ಸಂಯುಕ್ತದಲ್ಲಿ ಇವತ್ತು ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಯಲಾಗಿದೆ ಈ ಆಘಾತವನ್ನು ಬರೀ ನಮ್ಮ ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ಕರ್ನಾಟಕ ಪ್ರದೇಶ ಇಡೀ ರಾಷ್ಟ್ರಕ್ಕೆ ಒಂದು ಬಹಳ ದೊಡ್ಡ ಆಘಾತ ಆಗಿದೆ ಇವರು ಧರಂ ಸಿಂಗ್ ಸಾಹೇಬರ ಪೊಲಿಟಿಕಲ್ ಕೆರಿಯರ್ ಈ ಬಾಲಾಜಿ ಅನಂತಶಯನ ಗುಡಿಯಿಂದೇ ಸ್ಟಾರ್ಟ್ ಆಗಿದೆ ಅವರು ಈ ಗುಡಿಯಲ್ಲಿ ಇಷ್ಟು ಭಕ್ತಿ ಇತ್ತು ಇವರು ಗುಲ್ಬರ್ಗಾಕ್ಕೆ ಬಂದಾಗ ಒಮ್ಮೆ ಅವರು ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಇಲ್ಲಿ ಬಂದು ದರ್ಶನ ಮಾಡಿ ಹೋಗ್ತಿದ್ರು ಏನು ಕಷ್ಟ ದುಃಖ ಇದ್ದರೆ ಅವ್ರ ಹತ್ರ ಹೋಗ್ತಿದ್ರು ನಾವು ಹೋಗೋಕ್ಕೆ ಮೊದಲು ಅವ್ರು ಕೇಳ್ತಿದ್ರು ಯಾಕೆ ಏನು ತೊಂದರೆ ಇದೆ ಏನು ಅಂತ ಅವರೇ ಸ್ವಂತ ಆಗಿ ಕೇಳ್ತಿದ್ರು ಅದರ ಪರಿಹಾರ ಅವ್ರ ಏನಂದ್ರೆ ಒಂದು ನಿಮಿಷಗಳಲ್ಲಿ ನಮಗೆ ಪರಿಹಾರ ಮಾಡಿಕೊಡ್ತಿದ್ರು ಆ ಆಘಾತ ತುಂಬಲಾರದೆ ಅದಕ್ಕೆ ಈ ಜಿಲ್ಲಾ ರಾಜಪೂತ್ ಸಮಾಜ ವತಿಯಿಂದ ನಾವು ಮತ್ತೊಮ್ಮೆ ಇಡೀ ಕರ್ನಾಟಕ ಜನಾಂಗ ಎಲ್ಲರಿಗೆ ಧನ್ಯವಾದಗಳು ಅಂತೀವಿ ನಾವು ಯಾಕಂದರೆ ಅವರು ಒಂದು ಸಮಾಜಕ್ಕೆ ಸೀಮತೆ ಇರಲಿಲ್ಲ ಅವರು ಮಂದಿ ಯಾರೇ ಹೇಳ್ತಿದ್ರು ಧರಂ ಸಿಂಗ್ ಸಾಹೇಬರು ಸಮಾಜ ಇಲ್ಲ ಅವ್ರು ಯಾವ ಸಮಾಜಿಗೆ ಹೋಗ್ತಾರ ಅದೇ ಅವ್ರದ್ದು ಸಮಾಜ ಅಂತ ಹೇಳ್ತಿದ್ರು ಇದೇ ನಾವು ಮುಂದೆ ನಡೆಸ್ಕೊತ ಹೋಗಬೇಕಾಗಿ ನಮ್ದೆಲ್ಲ ಸಮಾಜ ಬಂಧುಗಳಿಗೆ ನಿಮ್ಮ ಮುಖಾಂತರ ಹೇಳೋದು ಬಯಸ್ತೇನೆ ಶ್ರೀ ಅನಂತ ಶಯನ್ ಮಂದಿರ್ ಮೇ ಆಜ್ ಹಮ್ ಲೋಗ್ ಸಭಿ ರಾಜಪೂತ್ ಕೆ ಮಹಿಳಾ ಮಂಡಲ್ ಔರ್ ಸಭಿ ಅದ್ಮಿ ಲೋಗ್ ಅಧ್ಯಕ್ಷ ಲೋಗ್ ಸಭಿ ಯಹಾಂ ಪೆ ಜಮಾ ಹುಯೇ ಹೈನ್ ಕ್ಯೂಂಕಿ ಆಜ್ ಹಮಾರೆ ಕರ್ನಾಟಕ ಕೆ ಎಕ್ಸ್ ಮುಖ್ಯಮಂತ್ರಿ ಜಿ ನಹೀಂ ರಹೇ ಇಸ್ ದುಃಖ ಕಾರಣ ಹಮ್ ಲೋಗ್ दो दिन से उनके इधर ही वहीं पे थे आज तीसरा दिन है हम लोग यहाँ पे शोक प्रकट करने के लिए आए हमें बहुत दुख है कि उनके आज नहीं रहने से हमारे बहुत सारे कार्यक्रम में वो आते थे हमारे प्रोत्साहन करते थे दशहरे में दीपावली में हर चीज़ में हर उनका इधर प्रोग्राम होता था आज हमारे को इतना दुख हो रहा है कि यहाँ पर उन्होंने नहीं रहने से हमारे से आज हमारे लोगों को क्या करना कुछ समझ में नहीं आ रहा हमारे राजपूत समाज में एक बड़े इंसान की बहुत कमी हमेशा महसूस होगी जुलाई को एक दुखद समाचार कर्नाटक के आज़ाद शत्रु श्री मान धरम सिंह जी एक्स चीफ मिनिस्टर एंड एक्स पार्लियामेंट ऑफ बिदर उनका देहांत हो गया है और इस बात का दुख है जो कि एक राजपूत
राजपूत में उन्होंने ये हुए थे तो एक राजपूत भाई लोगों के लिए एक भगवान थे उन्होंने, और हर गरीब लोगों को हर इसको ये करते हैं, और अपने राजपूत समाज से तो बहुत बड़ा दुख और बहुत बड़ा महान व्यक्ति चला गया। इस अर्पित पे श्रद्धांजलि सब राजपूत भाइयों महिला मंडल सब जन ने यह अर्पित किया है। कर्नाटक राज्य परिशिष्ट जाति परिशिष्ट पंगड़ इंजीनियर माजी मुख्यमंत्री दिवंगत एन धरम सिंह श्रद्धांजलि सल्लिसलायितु। ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಜಿನಿಯರ್ಗಳ ಸಂಘ ಕಲಬುರಗಿಯ ವತಿಯಿಂದ ಮೊನ್ನೆ ನಮ್ಮನಗಲಿದ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ರವರ ಶ್ರದ್ಧಾಂಜಲಿ ಸಭೆಯನ್ನ ಕಲಬುರಗಿ ನಗರದ ಹೊಸ ಐವನ್ ಶಾಹಿ ಅತಿಥಿಗೃಹದಲ್ಲಿ ಆಯೋಜಿಸಲಾಗಿತ್ತು. ದಿವಂಗತ ಎನ್ ಧರಂ ಸಿಂಗ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಮೌನಾಚರಣೆಯನ್ನ ಮಾಡಲಾಯಿತು. ಧರ್ಮ ಸಿಂಗ್ ಸಾಹೇಬರ ಒಂದು ಸಹಾಯ, ಅವರ ಕಾರ್ಯ ಮತ್ತು ಇಡೀ ಕರ್ನಾಟಕಕ್ಕೆ, ಅವರು ಕರ್ನಾಟಕದ ಅಭಿವೃದ್ಧಿಗಾಗಿ ಅವರು ಸಲ್ಲಿಸಿರುವ ಒಂದು ಸೇವೆಯನ್ನು ನಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಮತ್ತು ಇನ್ನೊಮ್ಮೆ ಗುಣಗಾನ ಮಾಡಲಿಕ್ಕೆ ಈ ಸಮಾರಂಭವನ್ನು ವಿಶೇಷವಾಗಿ ಶ್ರದ್ಧಾಂಜಲಿ ರೂಪದಲ್ಲಿ ಆಯೋಜಿಸಿರುವುದಕ್ಕಾಗಿ ಸಂಘಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ನನ್ನದೇ ಆದಂಥ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ವೈಯಕ್ತಿಕವಾಗಿ ನನಗೆ, ನನ್ನ ಕುಟುಂಬಕ್ಕೆ, ಯಾಕಂದರೆ ಈ ಭಾಗಕ್ಕೆ, ಈ ರಾಜ್ಯಕ್ಕೆ ಆದಂಥ ಒಂದು ಸಾಹೇಬರಿಂದ ಆದಂಥ ಒಂದು ಅನುಕೂಲದ ಬಗ್ಗೆ, ಸಹಾಯದ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಎಲ್ಲ ಪತ್ರಿಕೆಗಳಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ತಾವೆಲ್ಲ ಓದ್ತಾ ಇದ್ದೀರಿ ಧರ್ಮ ಸಿಂಗ್ ಸಾಹೇಬರ ಒಂದು ಕೊಡುಗೆ ಈ ಭಾಗಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ. ರಾಷ್ಟ್ರಕ್ಕೆ ಯಾಕೆ ಅಂತಂದರೆ ಧರ್ಮ ಸಿಂಗ್ ಸಾಹೇಬರ ಒಂದು ಹೆಸರು ಉತ್ತರ ಭಾರತದಲ್ಲಿ ಕೂಡ ಅಷ್ಟೇ ಒಂದು ಪ್ರಸಿದ್ಧಿಯಾಗಿದೆ. ಬರೀ ಕರ್ನಾಟಕ ಅಲ್ಲ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ, ವಿಶೇಷವಾಗಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಉತ್ತರ ಭಾರತದಲ್ಲೂ ಕೂಡ ಸಾಹೇಬರ ಒಂದು ಹೆಸರು ಬಹಳ ಪ್ರಮುಖವಾಗಿ ಇಲ್ಲಿ ಪರಿಗಣಿಸಲಾಗ್ತಾ ಇದೆ. ಸಾಹೇಬ್ ನಮ್ಮನ್ನು ನಾವು ಹೋರಾಟ ಮಾಡಿದ ನಂತರ ಸಾಹೇಬರು ನಮ್ಮನ್ನು ಕರೆದು ಬೆಂಗಳೂರಿನ ವಿಧಾನಸೌಧದ ಮೂರನೇ ಮಹಡಿ ಮೀಟಿಂಗ್, ಎಲ್ಲ ಸೆಕ್ರೆಟರಿಗಳ ಜೊತೆ ಮೀಟಿಂಗ್ ಇತ್ತು. ಒಂದೇ ದಿನದಲ್ಲಿ ಎಲ್ಲ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಎಲ್ಲ ಮೀಟಿಂಗ್ ತಗೊಂಡು ಇಮ್ಯಾಡಿಯೇಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ನಮ್ಮ ಬಾಲಸುಬ್ರಹ್ಮಣ್ಯಂ ಸಾಹೇಬರಿಗೆ ಇವರು ಇಮ್ಯಾಡಿಯೇಟ್ ಕಾಂಟ್ರಾಕ್ಟ್ ಬೇಸಿಸ್ ಇವ್ರಿಗೆ ತಗೋಬೇಕಂತ ಡಿವಿಷನ್ ಲೆವೆಲ್ ಹೇಳಿದರು. ಅದೇ ಥರ ಸಾಹೇಬನ್ನು ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದರು. ಆದ ನಂತರ ಮತ್ತೆ ಸ್ವಲ್ಪ ತಾಂತ್ರಿಕ ತೊಂದರೆಗಳಾಗಿ ಮತ್ತೆ ಸ್ಟೇ ಅದು ಇದು ಬಂತು. ಆನಂತರ ಸಾಹೇಬರು ಮತ್ತೆ ನಮ್ಮೆಲ್ಲರಿಗೆ ನೌಕರಿ ತಗೊಂಡು ನಮ್ದು ಏನಪ್ಪ ಅಂತಂದರೆ ಜೀವನವನ್ನು ಸುಗಮವಾಗಿ ಸಾಗಿಸಲು ಅನುವು ಮಾಡಿಕೊಟ್ರು. ಚುನಾವಣೆ ಸಂದರ್ಭದಲ್ಲಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ, ಯಾಕಪ್ಪ ಅಂದ್ರೆ ದೇವರಿಗೆ ತಾಲೂಕಿನಲ್ಲಿ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಡವಳಿಕೆ ಏನಪ್ಪಂತಂದ್ರೆ ಚುನಾವಣೆ ಬಂತಂದ್ರೆ ಒಂದು ನಾಳೆ ನಾಮಿನೇಷನ್ ಇರೋದಕ್ಕಾಗಿ ಇವತ್ತಿನ ದಿವಸಕ್ಕೆ ನೈಟ್ ಟಿಕೆಟ್ ಫೈನಲ್ ಮಾಡಿದ್ರು ಬಿ ಫಾರ್ಮ್ ಅಂತೇಳಿ. ಆದರೆ ನನಗೆ ನಮ್ಮ ಯಾಕಂದ್ರೆ ನಾವು ಇವತ್ತು ಹೆಮ್ಮೆ ಅಂತ ಹೇಳ್ಕೋಬೇಕಾಗ್ತದೆ, ನಾವು ಯಾರಲ್ಲಿ ನಾವು ಏನು ಆಗಿದ್ದೀವಿ ಅಂತೇಳಿ. ಇವತ್ತು ನಮ್ಮ ಅಲ್ಲರೂ ಪಾಟೀಲ್ ಸಾಹೇಬ್ ಆಗಲಿ, ಅಜಯ್ ಸಿಂಗ್ ಆಗಲಿ, ಧರ್ಮಸಿಂಗ್ ಸಾಹೇಬ್ ನಮ್ಗೆ ಕರೆದು ಹೇಳಿದ್ರು ಸುಮಾರು ಒಂದು ತಿಂಗಳು ಎರಡು ತಿಂಗಳ ಮುಂಚೆನೇ, ಶಾಂತಪ್ಪ ನೀನು ಎಲ್ಲಿದ್ದೀವಿ, ಯಾವ ಕಡೆ ನಿಂತ್ಕೊಳ್ತೀವಿ, ಜಿಲ್ಲಾ ಪಂಚಾಯತಿಗೆ ಕೇಳಿದ್ರು.
ಪ್ರತಿ ದಿವಸ ನಮ್ಮ ಸಾಹೇಬರು 27/7/17 ತೀರ್ಕೊಂಡ್ರು. ಯಾಕೆ ಈ ಮಾತು ಕಾಗತಾಳಿ ಅದಂದ್ರ ಆ ಮಾತ್ನ ಒಬ್ಬ ಮಹಾತ್ಮನಾಗಿದ್ದ ಅಂತಕ್ಕಂಥದ್ದು ಅವರ ಮರಣದಲ್ಲಿ ಕೂಡ ನಾವು ಕಂಡಿದ್ದೇವೆ. ಇವತ್ತಿನ ದಿವಸ ಯಾರು ನಾವು ಅನೇಕ ಜನ ಅಂತಿಮ ಯಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಮಲ್ಲಪ್ರಭು ಪಾಟೀಲ್ ಅವರು ನಾವು ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರ ಅಂತಿಮ ಸಂಸ್ಕಾರದಲ್ಲಿ ನಾವು ಹೋಗಿದ್ದೇವೆ. ಅನೇಕ ಜನ ನಾಯಕರು ತೀರ್ಕೊಂಡಾಗ ನಾವು ಹೋಗಿದ್ದೇವೆ. ಆದ್ರೆ ಬೆಂಗಳೂರಿನಿಂದ ಹೇಳುದು ಬೀದರ್ ಕಲಬುರಗಿ ಜೇವರಿಗಿ ನಿಲೋಗಿ ಮುಖಾಂತರ ನೋಡಿದಾಗ ಲಕ್ಷಾಂತರ ಜನ ಅವರ ಪಾರ್ಥಿವ ಶರೀರದ ಮುಂದೆ ರೋಧಿಸ್ತಕ್ಕಂಥ ಉದಾಹರಣೆ ನಾವೆಂದೂ ಕೂಡ ಕಂಡಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳಬೇಕಾಗ್ತದಂದ್ರ ನಾನು ಬ್ಯಾಕ್ರಾ ಹುದ್ದೆಯಲ್ಲಿ ಮದಾನಿಯವರ ಅನೇಕ ತಂಡದ ಸದಸ್ಯರೊಂದಿಗೆ ಬೆಂಗಳೂರಿಗೆ ಬಂದಾಗ ನಾನು ಕೂಡ ಸಾಹೇಬರ ಮನೆಯಲ್ಲೇ ಇರ್ತಿದ್ದೆ. ಅವಾಗ ಜಾಸ್ತಿ ಲೋಕೋಪಯೋಗಿ ಇಲಾಖೆ ಸಚಿವರಿದ್ದಾಗ ತಾವು ಯಾವಾಗ ಬಂದಿರಿ ಅವಾಗ ನಾವು ಕೂಡ ಅಲ್ಲಿ ಹಾಜರಿ ಪ್ರಭು ಪಡೆದ್ರು. ನಾವು ಅಲ್ಲಿ ಇದೇ ಇರ್ತಿದ್ದೆವು. ಯಾವ ರೀತಿ ಸ್ಪಂದಿಸ್ಯಾರ ಅನ್ನೋದು ತಮಗೂ ನಾವು ಹೇಳಬೇಕಾಗಿಲ್ಲ. ನಮಗೆಲ್ಲರಿಗೆ ಗೊತ್ತಿದೆ ಈ ಭಾಗದ ಅಭಿವೃದ್ಧಿಗಾಗಿ ಮೂಲ ಯಾರಾದರೂ ಕಾರಣೀಕರ್ತರಿದ್ರೆ ಅದು ಧರ್ಮಸಿಂಗ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತಕ್ಕಂಥ ಹೆಮ್ಮೆ ಎಂದು ನಾವು ಹೇಳಬೇಕಾಗ್ತದೆ. ನಾವು ಸಾಕಷ್ಟು ಒಂದು 4 ತಿಂಗಳಿಂದ ನಾವು ಓಡಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಎಮ್ ಆರ್ ಆಗಿ ರೆಗ್ಯುಲರ್ ಆಗಿದ್ದಿಲ್ಲ. ಆವಾಗ ಸಾಹೇಬರಿಗೂ ಗೊತ್ತದ ನಮ್ಮ ಎಷ್ಟೋ ಸಲ ಅಲ್ಲಿ ಬಂದು ಸಾಹೇಬ್ರಿ ಭೇಟಿ ಆಗ್ತಿದ್ದೆವು. ಬಟ್ ಕೆಲಸನೇ ಆಗ್ತಿದ್ದಿಲ್ಲ, ನಮ್ಮ ಫೈಲ್ ಮೂವ್ಮೆಂಟ್ ಆಗ್ತಿದ್ದಿಲ್ಲ. ಕೊನೆಗೆ ನಾವು ಮತ್ತು ಸೆಕ್ರೆಟರಿಗಳಿಂದ ಫೈಲ್ ಹೋಗಿ ಮಿನಿಸ್ಟರ್ ಹತ್ರ ಹೋಯಿತು, ಮಿನಿಸ್ಟರ್ಲಿಂದ ಮತ್ತು ಸಿ ಎಮ್ ಹತ್ರ ಹೋಗ್ತಿತ್ತು, ಮತ್ತು ತಿರುಗಾ ಬಂದು ಬರ್ತಿತ್ತು, ಎಲ್ಲ ಆಗ್ತಿತ್ತು. ಕೊನೆಗೆ ನಾವು ಸಾಹೇಬ್ರಿಗೆ ಭೇಟಿಯಾದಾಗ ಡೆಲಿವರೀಸ್ ಮುಂದೆ ಸುಮಾರು ನಾವು ಒಂದು 4 ತಿಂಗಳು ಓಡಾಡ್ತಾ ಇದ್ದಾಗ ಇವ್ರು ಯಾಕೆ ಓಡಾಡ್ತಾರೆ ಏನಿದೆ ಅಂತ ಸಾಹೇಬ್ರು ಒಂದು ಸಲ ರಾತ್ರಿ ಸುಮಾರು 9-10 ಗಂಟೆ ಸುಮಾರು ನಮ್ಮನ್ನು ಕರೆದುಕಿಸಿ ಕೇಳಿದ್ರು. ಆದರೆ ಕೇಳಿದಾಗ ಅಲ್ಲಿ ಸರ್ ಹಿಂಗೆ ಹಿಂಗೆ ನಾವು ಎಸ್ ಸಿ ಎಸ್ ಟಿ ಜನ ಇದ್ದೀವಿ, 9 ಜನ ನಮ್ಮ ಫೈಲ್ ಮೂಮೆಂಟ್ ಆಗ್ತಾಯಿಲ್ಲ, ಬರೀ ಸತಾಯಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟಿ ದುಡ್ಡು ಎಲ್ಲ ಹಾಳಾಗಿ ಕೂತಿದ್ದೀವಿ, ಈಗ ರೆಗ್ಯುಲರ್ ಆಗ್ತಾಯಿಲ್ಲ ಅಂತ ಕೇಳಿಕೊಂಡು ಸಾಹೇಬರು ಅವ್ರ ಮನಸ್ಸಿಗೆ ಏನಾಯ್ತು ಗೊತ್ತಿಲ್ಲ. ನಮ್ಮ ದೇವರಿಗೂ ನಾವು ನೆನೆಸ ಈಗ ನೆನೆಸ್ಬೇಕಾಗ್ತದೆ. ನಮ್ಗೆ ನಮ್ಮ ಪಾಲಿಗೆ ದೇವರಿದ್ದರು ಅವರು ಅಂದ್ರೆ ಅವರು ಬೆಳಗ್ಗೆ ನೀವು 6 ಗಂಟೆಗೆ ಬರ್ರಿ, 6 ಗಂಟೆಗೆ ಬಂದ ಕೇಸು ನಾವು 8 ಗಂಟೆಗೆ ನಿಮ್ಮ ಫೈಲ್ ಇದು ಮಾಡ್ತೀವಿ ಅಂದಾಗ ನಾವು ಇನ್ನೂ ಅಲ್ಲಿ ಬಂದು ಹೊರಗೆ ನಿಂತಿದ್ದೀವಿ, ನಾವು ಪೊಲೀಸರು ಬಿಡ್ತಾ ಇದ್ದಿಲ್ಲ ಅಲ್ಲಿ ಹೋಮ್ ಆಫೀಸ್. ಬೆಳಗ್ಗೆ ಸಾಹೇಬರು 6 ಗಂಟೆಗೆ ಬಂದು ಆ ಡೆಲಿವರೀಸ್ ಹುಡುಗರು ಎಲ್ಲರ ಅವ್ರಿಗೆ ಕರೀರಿ ಅಂತ ಹೇಳ್ತಾ ಇದ್ರು. ನಾವು ಅಲ್ಲಿ ಅವಾಗ ಪೊಲೀಸರೆಲ್ಲ ಬಂದರು, ಯಾರಪ್ಪ ನೀವು ಡೆಲಿವರ್ಸ್ ಅಲ್ಲಿ ಕಟ್ಟಿ ಮೇಲೆ ಕೂತಿದ್ದೀವಿ ನಾವು, ಸಾಹೇಬ್ರು ಕರೀತಾ ಇದ್ರೆ ಬೆಳಗ್ಗೆ ಹೋಗಿ ಮತ್ತು 6 ಗಂಟೆಗೆ ನಾವು ಹೋಗಿ ಸಾಹೇಬ್ರಿಗೆ ಭೇಟಿಯಾಗಿ ಅವ್ರಿಗೆ ನಮಸ್ಕಾರ ಯಾರು ಏನಾಯ್ತು ಅಂತ. ಅವಾಗೆ ಅಲ್ಬರ್ಟ್ ಅಂತ ಪಿ ಎಸ್ ಪರ್ಸನಲ್ ಸೆಕ್ರೆಟರಿ ಅವರಿಗೆ ಅವ್ರಿಗೆ ಕರೆಸಿ ಅವಾಗೆ 8 ಗಂಟೆಗೆ ನಮ್ಮ ಫೈಲ್ ಕ್ಲಿಯರ್ ಮಾಡಿಕೊಂಡು ಇವತ್ತು ನಮ್ಮ ಫೈಲಿಗೆ ದೇವರಂತ ನಾನು ತಿಳ್ಕೊಂಡು. ಈ ರಾಜಕಾರಣಿಗಳ ಬಗ್ಗೆ, ಯಾಕಂದರೆ ಧರ್ಮಸಿಂಗ್ ಸಾಹೇಬ್ ಕೂಡ ಒಬ್ಬ ರಾಜಕಾರಣಿ ಆಗಿದ್ದರು, ರಾಜಕೀಯ ಮುತ್ಸದ್ದಿ ಕೂಡ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ರಾಜಕಾರಣಿ ಆದವನು ಏನು ಕೆಲಸ ಮಾಡ್ತಾನಂದರೆ, ಬರೇ ರಾಜಕಾರಣಿ ಆದವನು, ನಾನು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಆರಿಸಬೇಕು, ನನ್ನ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಮುಂದಿನ ಚುನಾವಣೆ ನಾನು ಗೆದ್ದಬೇಕಾದ್ರೆ ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು, ನನ್ನ ಮಕ್ಕಳನ್ನು ಯಾವ ರೀತಿ ಐಕೆಟ್ನಲ್ಲಿ ಕುಂಡಿಸಿ ಏನಾದರೂ ಯಾವ ರೀತಿ ಬೆಳೆಸಬೇಕು ಹೇಳಿ ತನ್ನ ಸುತ್ತಮುತ್ತಲಿನ ಮತ್ತು ತನ್ನ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥವನು ರಾಜಕಾರಣಿ. ರಾಜಕೀಯ ಮುತ್ಸದ್ದಿ ಆದವನು ಯಾವ ರೀತಿ ವಿಚಾರ ಮಾಡ್ತಾನೆ ಅಂತಂದರೆ ಅದೇ ಧರ್ಮಸಿಂಗ್ ಸಾಹೇಬು ಮಲ್ಲಿಕಾರ್ಜುನ ಖರ್ಗೆ ಅವರು ಏನಿವತ್ತು ಮಾಡಿದ್ದಾರೆ. 1972ರಲ್ಲಿ ಶಾಸಕರಾದಮೇಲೆ ಇಬ್ಬರು ಒಮ್ಮೆ ಶಾಸಕರಾದರು, ಧರ್ಮಸಿಂಗ್ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅವರು. ಧರ್ಮಸಿಂಗ್ ಸಾಹೇಬರು ಗುಂಡ್ರಾವ್ ಸರ್ಕಾರದಲ್ಲಿ ಮಂತ್ರಿಗಳಾದರು. ಮಂತ್ರಿಗಳಾದಾಗ ತಮಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಇನ್ನೂ ಸಣ್ಣ, ಅವರು ಮುನ್ಸಿಪಾಲ್ಟಿಗೆ ಆರಿಸಬೇಕಿದ್ರು ಅವರು ಕಾರ್ಪೊರೇಷನ್ ಅಂತ ನಾಮಕರಣ ಮಾಡಿದ್ರು ಕಲಬುರಗಿ ಗುಲ್ಬರ್ಗ ಮಹಾನಗರ ಪಾಲಿಕೆ ಅಂತ. ಇವತ್ತು ಭಾಳಷ್ಟು ಮಹಾನಗರ ಪಾಲಿಕೆಗಳು ಈ ಕಡೆ ಆಗ್ತಾ ಇವೆ. ಇವರು 1976ರಲ್ಲಿ ಏನು ಬಂದು 78ರಲ್ಲಿ ಏನು ಬಂದು ನಾವು ಗುಲ್ಬರ್ಗ ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಿದ್ರು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಚಂದ್ರಕಾಂತ್ ಯಾತ್ನೂರ್, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮದಾನೆ, ಮಾಜಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಜಿನಿಯರ್ಗಳ ಸಂಘದ ಸರ್ವ ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.